ಗಾಂಧಿ ಜಯಂತಿಯ ನಿಮಿತ್ತವಾಗಿ ಕಡುಬಡವರಿಗೆ ಉಚಿತವಾಗಿ ಶೌಚಾಲಯ ನಿರ್ಮಿಸಿ ವಾರ್ಡಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ ಪುರಸಭಾ ಸದಸ್ಯ ಸಾಬೀರ್ ಜಮಾದಾರ. ಗಾಂಧಿ ಜಯಂತಿಯಂದು ಫೋಟೋಗಾಗಿ ಪೊರಕೆ ಹಿಡಿದು ಪೋಸ್ ಕೊಡುವ ಬದಲಿಗೆ ವಾರ್ಡಿನಲ್ಲಿ ಸದಾಕಾಲ ಮೂಲಭೂತ ಸೌಕರ್ಯ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡುವ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ ಗಾಂಧಿ ಜಯಂತಿಯಂದು ಇಂದಿರಾನಗರದ ಬೀದಿಗಳನ್ನು ಸ್ವಚ್ಛಗೊಳಿಸಿ ಸುಮಾರು 14 ಬಡ ಕುಟುಂಬಗಳಿಗೆ ತಮ್ಮ SBJ ಯೂತ್ ಫೌಂಡೇಶನ್ನ ಮೂಲಕ ಶೌಚಾಲಯವನ್ನು ನಿರ್ಮಿಸಿ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಎಲ್ಲರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ನಿಮಿತ್ತ ನಾವು ಇಂದಿರಾನಗರದಲ್ಲಿ ಮತ್ತು ಆಸ್ಪಾಸ್ ಏರಿಯಾದಲ್ಲಿ ಎಲ್ಲ ನಾವು ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿವಿ. ಮಹಾತ್ಮ ಪಿತ ಗಾಂಧೀಜಿಯವರ ಏನು ಇವತ್ತು ಅವ್ರದ್ದೇನು ಕನಸಿತ್ತು, ಇದು ಈ ಭಾರತ ದೇಶ ನಮ್ದು ಸ್ವಚ್ಛ ಇರಬೇಕಂತೀವಿ. ಇವತ್ತು ಎಲ್ಲರೂ ಮಾಡ್ಕೊಂಡು ಬಂದವರು, ನಾವು ಅದನ್ನು ನಮ್ಮ ಇಂದಿರಾನಗರದಿಂದ ಆಗಲಿ ಎಲ್ಲೂ ಆಗಲಿ ನಾವು ಮುಂದುವರ್ಸ್ಕೊತಾ ಹೊಂಟಿದ್ದೆವು. ಇದು ಬರೀ ಜಯಂತಿ ನಿಮಿತ್ತ ಆಗಬಾರ್ದಿದೆ, ಕಂಟಿನ್ಯೂ ಇರಬೇಕಿದೆ, ಸ್ವಚ್ಛತಾ ಇರಬೇಕು. ಮತ್ತು ಇವತ್ತು ಶೌಚಾಲಯಗಳು ಇವತ್ತು ತೊಂದರೆ ಐತೆ ನಮ್ಮಲ್ಲಿ, ಎಲ್ಲೆಲ್ಲಿ ಶೌಚಾಲಯ ಇಲ್ಲಾಗಿತ್ತು. ಇವತ್ತು ಶೌಚಾಲಯನ ಈಗ ನಾವು ಈ ಗಟ್ರದಾಗ ಕಡೆ ಕಡೆ ಮಾಡ್ತಿರೋ ಗಣಪತಿ ಗುಡಿ ಹತ್ತಿರ ತಳಗ ಹೋಗಿ ಆ ಕಡೆ ಇದು ಮಾಡ್ತಿರೋ, ಅದು ಹೊಗ್ಗು ಬರೋರಿಗೆ ಸ್ವಲ್ಪ ಸ್ಮೆಲ್ ವಾಸನೆ ಅದು ಬರತಿತ್ತು. ಅದಕ್ಕೆ ನಾವೆಲ್ಲ ನಮ್ಮ ರವಿ ದರ್ಜಿ ಅವರು, ಸುಧೀರ್ ಮಾಯಪ್ಪಗಳವರು, ಮತ್ತು ಅಮೂಲ್ ಹಿರೇಮನಿ, ಬರ್ಕತ್ ಕಪ್ರೇಲ, ಆಮೇಲೆ ಮಹೇಶಣ್ಣ ಪಕ್ಕಿರಿ ಅವರು, ಇವರು ಅಮೂಲ್ ಅಣ್ಣ ಅವರು, ಆಮೇಲೆ ಹನುಮಂತ ಗಾನ ಗಾಡಿಗಡ್ರವರು, ಫಾರೂಕ್ ಜಮಾದಾರ, ಆಮೇಲೆ ವಿವೇಕರವರು, ಆಮೇಲೆ ನಮ್ಮ ಇವರ ಎಲ್ಲರೂ ಕುಡ್ಕೊಂಡು ನಾವು ಇವಾಗ ಇದು ಮಾಡಿ ಎಲ್ಲಿ ಮಾಡಬೇಕಾಗಿತ್ತು ಸಾಧ್ಯ. ನಮ್ಮ ಫೌಂಡೇಶನ್ ವತಿಯಿಂದ, ನಮ್ಮ ಯುವಕರ ಫೌಂಡೇಶನ್ ವತಿಯಿಂದ ನಾವು 14 ಶೌಚಾಲಯ ಇವತ್ತು ಹುಡುಕಾಡಿ ಅದನ್ನು ಇವತ್ತು ನಮ್ಮ ಎಲ್ಲ ಕಡೆ ಒಂದೊಂದು ನಿರ್ಮಿಸಿದ್ದೀವಿ, ಅನುಕೂಲ ಮಾಡಿಕೊಟ್ಟಿದ್ದೀವಿ ಜನ. ಆಮೇಲೆ ಅದು ಇವತ್ತು ಅವರಿಗೆ ಚಲೋ ಇವತ್ತು ಉಪಯೋಗ ಆಗ್ತಾಯಿತ್ತು ಅವರಿಗೆ. ಆಮೇಲೆ ಈಗ ಹತ್ತಿರದಿಂದ ಸ್ವಲ್ಪ ಇದೆ ಅಂದರೆ ಅವ್ರಿಗೂ ಇಲ್ಲದಿಲ್ಲ ಮನೆಯಲ್ಲಿ ಆಯ್ತಂತ ಅವ್ರಿಗೂ ಒಂದು ಖುಷಿ ಐತೆ, ನಮಗೂ ಇದು. ಮತ್ತು ಏನೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಏನು ಕನಸಿತ್ತು ಅದನ್ನೆಲ್ಲ ನಾವು ಮುಂದುವರ್ಸ್ಕೊತ ಹೊಂಟಿದೀವಿ. ಎಲ್ಲ ಇದೆ, ಇದೆಲ್ಲರೂ ಮಾಡಬೇಕಿದೆ. ಈ ಸಂದರ್ಭದಲ್ಲಿ ರವಿ ದರ್ಜಿ, ಸುಧೀರ್ ಮಾಯಪ್ಪಗೌಳ, ಮಹೇಶ್ ಫಾಕಿರೆ, ಫಾರೂಕ್ ಜಮಾದರ್, ಹನುಮಂತ ಗಾಡಿಬಡ್ಡರ್, ಅಮಲಾ ಹಿರೇಮಣಿ, ಅಮಿತಾ ಕಾಮ್ಕರ್, ಅರಬಾಜಾ ಫಿರ್ಜಾದೆ, ವಿವೇಕ್ ಗಾಡಿಬಡ್ಡರ್, ಬರ್ಕತ ಇನಾಮ್ದಾರ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು.